ಹಲೋ ನನ್ನ ಕುಟುಂಬದವರೇ ಹೇಗಿದ್ರು ಎಲ್ಲರೂ ಇವತ್ತು ನಾನು ನಿಮಗೆ ಬಿರಿಯಾನಿ ಸಿಂಪಲ್ ಹಾಗೂ ಜಡ್ಪಟಾಗಿ ಮನೆಯಲ್ಲಿ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ಇದ್ದೀನಿ ತುಂಬ ಸುಲಭದಲ್ಲಿ ಉಂಟು ಹಾಗೂ ತುಂಬ 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 ಟೇಸ್ಟಿ ಉಂಟು ಹಾಗಾಗಿ ಖಂಡಿತವಾಗ್ಲು ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಫಸ್ಟಿಗೆ ಚಿಕನ್ ಮ್ಯಾರಿನೇಟ್ ಮಾಡೋಣ ನಾನಿಲ್ಲಿ ಒನ್ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೂ ಅರ್ಧ ಲಿಂಬೆ ರಸವನ್ನು ನಾನಿಲ್ಲಿ ಇಂಡ್ತಾ ಇದ್ದೀನಿ ಜಾಸ್ತಿ ಹಾಕಬೇಕಂತೆಲ್ಲ ಅರ್ಧ ಹಾಕಿದರೆ ನೀವು ಸಾಕು ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಹಾಕೋಣ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಸಾಕು ಒಂದು ಅರ್ಧ ಸ್ಪೂನಷ್ಟು ನೆಕ್ಸ್ಟ್ ಇದಕ್ಕೆ ಹಾಕೋಣ ಅರಶಿನ ಹುಡಿ ಟರ್ಮರಿಕ್ ಪೌಡರ್ ಹಾಕಿ ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಓಕೆ ಇದಕ್ಕೆ ಬೇಕಿದ್ರೆ ನೀವು ಹಸಿ ಮೆಣಸು ಕೂಡ ಸೇರಿಸ್ಬೋದು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ನಾನು ಇದರೊಂದಿಗೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಹಾಕಿದರೆ ಪುದೀನ ಬೇಕಿದ್ದರೆ ಪುದೀನ ಕೂಡ ನೀವು ಸೇರಿಸ್ಬೋದು ಏನಾಗಲ್ಲ ಓಕೆ ಸರಿಯಾಗಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ನೀವು ಮ್ಯಾರಿನೇಟ್ ಮಾಡಲಿಕ್ಕೆ ಇದನ್ನು ಇಡಬೇಕು ಓಕೆ ಚಿಕನ್ ಮ್ಯಾರಿನೇಟ್ ಆಗೋ ತನಕ ಅದಕ್ಕೆ ಬೇರೆಲ್ಲ ಏನು ಬೇಕು ನೋಡಿ ಅದನ್ನು ರೆಡಿ ಮಾಡಿಟ್ಕೊಳ್ಳೋಣ ಫಸ್ಟಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ನಾನು ನಾಲ್ಕು ನೀರುಳ್ಳಿಯನ್ನು ಸ್ಲೈಸ್ ಮಾಡಿದ್ದೀನಿ ನೋಡಿ ಈ ರೀತಿ ಉದ್ದ ಉದ್ದನೇ ಹೆಚ್ಚಿದ್ದೀನಿ ಇದನ್ನು ಇದ್ದೀನಿ ಚೆನ್ನಾಗಿದ್ದು ಕೆಂಪಾಗುವವರೆಗೂ ನಾವು ಫ್ರೈ ಮಾಡಬೇಕು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ನೀವು ಹಾಕಿ ಇಲ್ಲಿ ಸರಿಯಾಗಿದ್ದು ಕೆಂಪಾಗಲಿ ಮೊದಲು ಅಷ್ಟು ತನಕ ಇದನ್ನು ನಾವು ಫ್ರೈ ಮಾಡೋಣ ಓಕೆ ನೀರುಳ್ಳಿ ಕೆಂಪಾಗಲಿಕ್ಕೆ ಇನ್ನೂ ಕೂಡ ಟೈಮ್ ಉಂಟು ನೀರುಳ್ಳಿ ಕೆಂಪಾಗೋವರೆಗೂ ಅದಕ್ಕೆ ಬೇಕಾಗಿರೋ ಬಿರಿಯಾನಿ ಮಸಾಲವನ್ನು ರೆಡಿ ಮಾಡೋಣ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೀನಿ ಕೊತ್ತಂಬರಿ ಕಾಳು ಇದನ್ನು ಸ್ವಲ್ಪ ನಾವು ಫ್ರೈ ಮಾಡಲಿಕ್ಕುಂಟು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಸರಿಯಾಗಿ ಫಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಕಾಳನ್ನು ಮಾತ್ರ ಫ್ರೈ ಮಾಡಿ ಓಕೆ ಕೊತ್ತಂಬರಿ ಕಾಳು ಫ್ರೈ ಆದಮೇಲೆ ಇದಕ್ಕೆ ನಾವು ಗರಂ ಮಸಾಲವನ್ನು ಹಾಕೋಣ ಅದೇನೆಂದರೆ ನಾನಿಲ್ಲಿ ಕಾಲು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಮೆಂತೆ ನೋಡಿ ಆಮೇಲೆ ನಾನಿಲ್ಲಿ ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಬಡಿಶೇಪನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಹಾಕ್ತಾಯಿದ್ದೀನಿ ನಾಲ್ಕು ಏಲಕ್ಕಿ ಸ್ವಲ್ಪ ಲವಂಗ ಒಂದು ಐದರಿಂದ ಆರು ಲವಂಗ ಕಸೂರಿ ಮೇಥಿ ಎರಡು ದಾಲ್ಚಿನ್ನಿ ಹಾಗೂ ಸ್ವಲ್ಪ ಜಾವಿತ್ರಿ ಎಷ್ಟನ್ನು ಇದಕ್ಕೆ ಹಾಕಿ ಗ್ಯಾಸನ್ನು ಸ್ಲೋವಲ್ಲಿಟ್ಟು ಈ ಮಸಾಲಾವನ್ನು ನಾವು ಫ್ರೈ ಮಾಡಬೇಕು ಯಾಕೆಂದರೆ ಒಂದೊಂದು ಮಸಾಲ ಕೂಡ ಕರೆಕ್ಟಾಗಿ ಫ್ರೈ ಆಗಬೇಕು ಎಕ್ಸ್ಟ್ರಾ ಇದು ಕರೆಂಚ್ಬಾರ್ದು ಕಪ್ಪಾಕ್ಬಾರ್ದು ಹಾಗಾಗಿ ಇದರಲ್ಲಿ ಹಾಕಿರೋ ಜೀರಿಗೆಲ್ಲ ಉಂಟು ನೋಡಿ ಪಟಪಟನೆ ಆಗೋವರೆಗೂ ಇದನ್ನು ಗ್ಯಾಸನ್ನು ಸ್ಲೋವಲ್ಲಿಟ್ಟು ಫ್ರೈ ಮಾಡಿ ಓಕೆ ಇವಾಗ ನೋಡಿದು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನು ನೈಸಾಗಿ ಹುಡಿ ಮಾಡಲಿಕ್ಕೊಂಡಿದ್ದು ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕಿ ಹಾಗೂ ಇದರೊಂದಿಗೆ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ಇನ್ನೊಂದು ಸೈಡಲ್ಲಿ ನೋಡಿ ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ಬಿರಿಯಾನಿ ರೈಸನ್ನು ತೊಗೊಂಡಿದ್ದೀನಿ ಇದನ್ನು ನೆನೆ ಹಾಕಲಿಕ್ಕಿಲ್ಲ ಚೆನ್ನಾಗಿ ತೊಳೆದು ಡೈರೆಕ್ಟಾಗಿ ನೀವು ಹಾಕಿದರೆ ಆಯಿತು ನೀರು ನೋಡಿ ಕುದಿತಾ ಉಂಟು ಕೆಲವು ಬಿರಿಯಾನಿ ರೈಸ್ ನೆನೆ ಹಾಕಬೇಕಾಗತ್ತೆ ಒಂದು ಅರ್ಧ ಗಂಟೆ ಆದರೂ ಅದನ್ನು ನೋಡ್ಕೊಂಡು ನೀವು ನೆನೆ ಹಾಕಿ ನೆನೆ ಹಾಕದ್ದು ಯಾವುದು ಉಂಟು ನೋಡಿ ಅದನ್ನು ಡೈರೆಕ್ಟಾಗಿ ತೊಳೆದು ಕುದಿಯುವಾಗ ನೀರಿಗೆ ನೀವು ಹಾಕಿದರೆ ಆಯಿತು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಇಡೀ ಗರಂ ಮಸಾಲ ಹಾಕ್ಬೋದು ನಾನಿಲ್ಲಿ ಯಾವುದೇ ಗರಂ ಮಸಾಲ ಎಣ್ಣೆ ಏನೂ ಇಲ್ಲ ಹೀಗೇ ನಾನು ಇದನ್ನು ರೈಸನ್ನೆಲ್ಲಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬಂದಮೇಲೆ ಗ್ಯಾಸನ್ನು ಸ್ಲೋಅಲ್ಲಿಟ್ಟು ರೈಸ್ ಚೆನ್ನಾಗಿ ಬೇಯಲಿ ಓಕೆ ಇನ್ನೊಂದು ಸೈಡ್ ನೋಡಿ ನಾವು ರೆಡಿ ಮಾಡಿಟ್ಟಿದ್ದೀವಿ ಬಿರಿಯಾನಿ ಮಸಾಲ ಕೂಡ ಇವಾಗ ರೆಡಿಯಾಗಿದೆ ಇದನ್ನೊಂದು ಕಪ್ಪಲ್ಲಿ ಹಾಕಿ ಸಪ್ರೇಟಾಗಿ ಇಟ್ಟುಬಿಡಿ ಇನ್ನೊಂದು ಸೈಡಲ್ಲಿ ನಾನು ಗೋಡಂಬಿ ದ್ರಾಕ್ಷನ್ನು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿ ಸಪ್ರೇಟಾಗಿ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಇಷ್ಟ ಇದೆ ಆದರೆ ಮಾತ್ರ ನೀವು ಮಾಡ್ಬೋದು ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ಹಾಕಿ ಕೂಡ ಗ್ರೈಂಡ್ ಮಾಡಿ ಸಪ್ರೇಟಾಗಿ ಸೈಡಿಗೆ ಇಡ್ತೀನಿ ಓಕೆ ಇವಾಗ ನೀರುಳ್ಳಿ ನೋಡಿ ಫ್ರೈ ಆಗಿದೆ ಇದರಲ್ಲಿ ಸ್ವಲ್ಪ ನೀರುಳ್ಳಿ ನಾನು ಇದ್ದೀನಿ ರೈಸಿಗೆ ಅನ್ನದ ಜೊತೆ ಹಾಕಲಿಕ್ಕೆ ಚೆನ್ನಾಗಾಗುತ್ತೆ ಬಿರಿಯಾನಿಗೆ ಮೇಲ್ಗಡೆಯಿಂದ ಹಾಗಾಗಿ ಸ್ವಲ್ಪ ತೆಗೆದರೆ ಸಾಕು ನೀವು ಜಾಸ್ತಿ ಬೇಡ ನೋಡಿ ಇಷ್ಟೇ ಇವಾಗ ಉಳಿದ ನೀರುಳ್ಳಿ ಉಂಟು ನೋಡಿ ಅದಕ್ಕೆ ನಾನು ಒಂದು ಕಪ್ಪಷ್ಟು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಎರಡು ಟೊಮೆಟೊ ನೀವು ಗ್ರೈಂಡ್ ಮಾಡಿ ಹಾಕಿದರೆ ಸಾಕು ಸ್ವಲ್ಪ ಇದನ್ನು ಫ್ರೈ ಮಾಡೋಣ ಕಂಪ್ಲೀಟಾಗಿ ಹಸಿ ಟೊಮೆಟೊ ಹಾಕೋದಾದರೆ ಇದರ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಗ್ರೈಂಡ್ ಮಾಡಿದ ಮೊಸರನ್ನು ನೆಕ್ಸ್ಟ್ ನಾನು ಹಾಕ್ತಾ ಇದ್ದೀನಿ ರೆಡಿ ಮಾಡಿಟ್ಟ ಬಿರಿಯಾನಿ ಮಸಾಲವನ್ನು ನೆಕ್ಸ್ಟ್ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚದಷ್ಟು ಇವಾಗ ಇದು ಸರಿಯಾಗಿ ಫ್ರೈ ಆಗಬೇಕು ಈ ಮಸಾಲ ನಿಮಗೆ ಇದು ಯಾವಾಗಲೂ ನಾನು ಹೇಳ್ತೀನಿ ಯಾವಾಗ ಆಯಿಲೆಲ್ಲ ಸರಿಯಾಗಿ ಮೇಲೆ ಬರುತ್ತೆ ನೋಡಿ ಅಷ್ಟು ತರಕ ಮಸಾಲ ಇದನ್ನು ಫ್ರೈ ಮಾಡಲಿಕ್ಕುಂಟು ನೋಡಿ ಇವಾಗ ನಾವು ರೈಸ್ ಹಾಕಿದ್ದು ಕೂಡ ಬೆಂದಿದೆ ಈ ರೀತಿ ಬೆಂದರೆ ಸಾಕು ತುಂಬ ಸಾಫ್ಟಾಗಿ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಬರಬೇಕು ಇವಾಗ ಇದನ್ನು ನಾನು ಸೋಸ್ತಾ ಇದ್ದೀನಿ ಓಕೆ ರೈಸ್ ಕೂಡ ರೆಡಿಯಾಗಿದೆ ಇವಾಗ ಇವಾಗ ನಾವು ಮಸಾಲ ಫ್ರೈ ಮಾಡಲಿಕ್ಕೆ ಇಟ್ಟಿದ್ವಿ ನೋಡಿ ಅಂತ ನೋಡೋಣ ನೋಡಿ ಆಯಿಲೆಲ್ಲ ಮೇಲೆ ಬಂದಿದೆ ಮಸಾಲ ಸರಿಯಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ಈ ರೀತಿ ಬರಬೇಕು ಗಟ್ಟಿಯಾಗಿ ಬರಬೇಕು ಮಸಾಲ ಓಕೆ ಇವಾಗ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನ್ ಇತ್ತು ನೋಡಿ ಅದನ್ನು ಸೇರಿಸೋಣ ಇದನ್ನು ಹಾಕಿದರೆ ಆಯಿತು ಎಕ್ಸ್ಟ್ರಾ ನೀರೆಲ್ಲ ಏನು ಕೂಡ ಸೇರಿಸ್ಬೇಡಿ ಚಿಕನ್ ತಾನಾಗೇ ನೀರು ಬಿಡುತ್ತೆ ಹಾಗಾಗಿ ಇದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಚಿಕನ್ ಬೇಯಲು ನಾವು ಇಡಬೇಕು ಗ್ಯಾಸನ್ನು ಫಾಸ್ಟಲ್ಲೇ ಇಡಿ ಪರವಾಗಿಲ್ಲ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಡಿ ತುಂಬ ಸ್ಲೋವಾಗಿ ಇಡಬೇಡಿ ಯಾಕೆಂದರೆ ತುಂಬ ನೀರು ಬಿಡುತ್ತೆ ಆಮೇಲೆ ಓಕೆ ಸರಿಯಾಗಿ ಇದನ್ನು ಇವಾಗ ಮಿಕ್ಸ್ ಮಾಡಿದ್ದೀನಿ ಹಾಗೂ ಇದನ್ನು ಇವಾಗ ಮುಚ್ಚಿಡ್ತೀನಿ ಚಿಕನ್ ಸರಿಯಾಗಿ ಬೇಯಲಿ ಆಮೇಲೆ ಏನು ಮಾಡೋದು ಅಂತ ನೋಡೋಣ ಓಕೆ ನೋಡಿ ಇವಾಗ ಚಿಕನ್ ಪರ್ಫೆಕ್ಟಾಗಿ ಬೆಂದಿದೆ ನೀರು ಕೂಡ ನೋಡಿ ಬಿಟ್ಟಿದೆ ಇಷ್ಟು ಗ್ರೇವಿ ಬೇಕು ಇದಕ್ಕೆ ಯಾಕೆಂದರೆ ನಾವು ಬಿರಿಯಾನಿ ರೈಸ್ ಹಾಕ್ತೀವಿ ನೋಡಿ ಆವಾಗ ಫುಲ್ ಡ್ರೈ ಆಗುತ್ತೆ ಹಾಗಾಗಿ ಇಷ್ಟು ಗ್ರೇವಿ ಇದ್ದರೆ ಚೆನ್ನಾಗಾಗುತ್ತೆ ಸ್ವಲ್ಪ ಗ್ರೇವಿ ಬಿರಿಯಾನಿ ಒಟ್ಟಿಗೆ ತಿನ್ನಲಿಕ್ಕೆ ಟೇಸ್ಟಾಗಿ ಸಿಗುತ್ತೆ ಓಕೆ ಇವಾಗ ಏನು ಮಾಡೋಣ ಚಿಕನ್ ಬೆಂದಿದೆ ಇದರ ಮೇಲೆ ನಾವು ರೆಡಿ ಮಾಡಿಟ್ಟಿದ್ವಿ ನೋಡಿ ರೈಸ್ ಅದನ್ನು ಹಾಕೋಣ ನಾನಿಲ್ಲಿ ಎರಡು ಸ್ಟೆಪ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ಸ್ವಲ್ಪ ರೈಸ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಗ್ಯಾಸನ್ನು ಸ್ಲೋವಲ್ಲಿ ಇಡಿ ಇವಾಗ ಓಕೆ ಫಸ್ಟಿಗೆ ಒಂದು ಟ್ರಿಪ್ ಹಾಕಿ ಅದರ ಮೇಲೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಬೋದು ಸ್ವಲ್ಪ ಕೇಸರಿ ಕಲರ್ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಹಾಕಿದರೆ ಸ್ವಲ್ಪ ಚೆಂದ ಕಾಣುತ್ತೆ ಅಂತೇಳಿ ಅಷ್ಟೇ ರುಚಿಗೆ ಏನೂ ಚೇಂಜಸ್ ಬರಲ್ಲ ರುಚಿಯಲ್ಲಿ ಹಾಗೂ ನೀರುಳ್ಳಿ ಇಟ್ಟಿದ್ವಿ ನೋಡಿ ಫ್ರೈ ಮಾಡಿ ಅದನ್ನು ಕೂಡ ಇದರ ಮೇಲೆ ಇವಾಗ ನಾನು ಹಾಕ್ತಾ ಇದ್ದೀನಿ ಹಾಗೂ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿದ್ವಿ ನೋಡಿ ಅದನ್ನು ಕೂಡ ಇಲ್ಲಿ ಇದ್ದೀನಿ ಹಾಗೂ ಉಳಿದ ರೈಸ್ ಇತ್ತು ನೋಡಿ ಅದನ್ನು ಇವಾಗ ಇದರ ಮೇಲೆ ಹಾಕ್ತೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಹಾಗೂ ತುಂಬ ಟೇಸ್ಟ್ ಆಗುತ್ತೆ ಈ ಬಿರಿಯಾನಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಒಮ್ಮೆ ಓಕೆ ಈ ರೈಸನ್ನು ಹಾಕಿ ಸರಿಯಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ಈ ರೀತಿ ಆಮೇಲೆ ನಾವು ಆವಾಗ ಹೇಗೆ ಮಾಡಿದ್ವಿ ನೋಡಿ ಸೇಮ್ ಅದೇ ರೀತಿ ಮಾಡಲಿಕ್ಕೆ ಫಸ್ಟಿಗೆ ಸ್ವಲ್ಪ ತುಪ್ಪವನ್ನು ಇದ್ದೀನಿ ಆಮೇಲೆ ಸ್ವಲ್ಪ ಕೇಸರ್ ಕಲರ್ ಹಾಕ್ತಾ ಇದ್ದೀನಿ ಕೇಸರಿ ಹೇಳಿದರೆ ರೆಡ್ ಕಲರ್ ಕೂಡ ನೀವು ಇಲ್ಲಿ ಹಾಕ್ಬೋದು ಓಕೆ ನೆಕ್ಸ್ಟ್ ನಾನು ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ನೀರುಳ್ಳಿ ಫ್ರೈ ಮಾಡಿದ್ದಿತ್ತು ನೋಡಿ ಅದು ಹಾಗೂ ಗೋಡಂಬಿ ದ್ರಾಕ್ಷಿ ನನಗೆ ದ್ರಾಕ್ಷಿ ತುಂಬ ಇಷ್ಟ ಆಗುತ್ತೆ ಬಿರಿಯಾನಿಯಲ್ಲಿ ನಾನು ಹಾಗಾಗಿ ಹೆಚ್ಚಾಗಿ ದ್ರಾಕ್ಷಿಯನ್ನು ಹಾಕ್ತೀನಿ ಓಕೆ ನೆಕ್ಸ್ಟ್ ಇದಕ್ಕೆ ನಾನು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕ್ಯಾರೆಟ್ ಇದೆ ಆದರೆ ಕ್ಯಾರೆಟ್ ಕೂಡ ನೀವು ತುರಿದು ಹಾಕ್ಬೋದು ಕಲರ್ ಕೂಡ ಚೆನ್ನಾಗಿ ಕಾಣುತ್ತೆ ಓಕೆ ಇವಾಗಿದು ದಮ್ ಬರಲಿಕ್ಕುಂಟು ಹಾಗಾಗಿ ಒಂದು ಐದು ನಿಮಿಷ ನೀವು ಇಟ್ಟರೆ ಸಾಕು ಜಾಸ್ತಿ ಇಡಬೇಕಂತಿಲ್ಲ ಐದು ನಿಮಿಷ ನೀವು ಚೆನ್ನಾಗಿ ಇದನ್ನು ಮುಚ್ಚಿ ಇಡಿ ಓಕೆ ಐದು ನಿಮಿಷ ಆಗಿದೆ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದು ಬಂದಿದೆ ನೋಡಿ ಕರೆಕ್ಟಾಗಿ ಇವಾಗ ಗ್ರೇವಿ ಕೂಡ ಪರ್ಫೆಕ್ಟಾಗಿರುತ್ತೆ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ನೋಡಿ ಗ್ರೇವಿ ಕೂಡ ಇದೆ ಇದರಲ್ಲಿ ಮಸಾಲ ಕೂಡ ಇದೆ ತುಂಬ ಡ್ರೈ ಡ್ರೈ ಆಗಲಿಲ್ಲ ನೋಡ್ಬೋದು ನೀವು ಹಾಗೂ ರೈಸ್ ಎಲ್ಲ ನೋಡಿ ಪರ್ಫೆಕ್ಟಾಗಿ ಇಲ್ಲಿ ಬೆಂದಿದೆ ನೋಡ್ಬೋದು ಏನೂ ಕಟ್ ಆಗಲಿಲ್ಲ ಅಥವಾ ಯಾವುದೇ ರೀತಿ ಅಂಟಂಟು ಬರಲಿಲ್ಲ ನೋಡಿ ಎಷ್ಟು ಜ್ಯೂಸಿ ಆಗಿದೆ ನೋಡಿ ಇದು ನೋಡಿದ್ರಲ್ಲ ರೈಸ್ ಕೂಡ ಹಾಗೇನೆ ನೋಡಿ ಚೆನ್ನಾಗಿ ಬಿಡು ಬಿಡುವಾಗಿ ಒಳ್ಳೆ ರೀತಿ ಬಂದಿದೆ ನೋಡ್ಬೋದು ನೀವು ನೋಡಿ ಓಕೆ ಇವಾಗ ಬಿರಿಯಾನಿ ರೆಡಿಯಾಗಿದೆ ನನ್ನ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಬಿರಿಯಾನಿ ಯಾರಿಗೆಲ್ಲ ಇಷ್ಟ ನೋಡಿ ಅವರು ಈವಾಗಲೇ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಇದನ್ನು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಇನ್ನು ನಾನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್